ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನಿನ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಬನ್ನಿ, ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ, ಡೆಮಾಕ್ರಸಿನಲ್ಲಿ ಇದ್ದೀವಿ. ಡೆಮಾಕ್ರಸಿ ಅಂದರೆ ಏನು? ಪ್ರಪಂಚದಲ್ಲಿ ಒಂದು ಅಳತೆಗೋಲಿದೆ, ನಮ್ಮ ದೇಶಕ್ಕೆ ಬೇರೆ ಅಳತೆಗೋಲು ಇಟ್ಕೊಂಡ್ಬಿಟ್ಟಿದ್ವಿ. ಬನ್ನಿ, ಇದು ಮುಟ್ಟಾಳ್ತಾನ ನಾವು, ಅದಕ್ಕೆ ನಮ್ಮನ್ನು ಬನಾನಾ ರಿಪಬ್ಲಿಕ್ ಅನ್ನೋದು. ಬನ್ನಿ, ಪ್ರಪಂಚದಲ್ಲಿ ಏನು ಅಳತೆಗೋಲು ಇಟ್ಕೊಂಡಿದ್ದಾರೆ ಅಂತ ಹೇಳೋಣ. ಅವನು ಡೆಮಾಕ್ರಸಿ ಅಂತಂದರೆ ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್, ಜನರ ಜನರಿಂದ ಜನರಿಗಾಗಿ ಅಂತ ಹೇಳ್ತೀವಿ. ಬರೀ ಇದೊಂದೇ ಅಲ್ಲ ಸ್ವಾಮಿ, ಇನ್ನೊಂದು ಎರಡು ಸ್ಟಿಕ್ ಇದೆ. ಬೇಸಿಕ್ ಎರಡು ಸ್ಟಿಕ್ ಅಂತೀವಿ, ಮೆಜಾರಿಟಿ ಮಸ್ಟ್ ಪ್ರಿವೇಲ್, ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂತ ಹೇಳ್ತೀವಿ. ನೋಡಿ, ಯಾಕೆ ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂದರೆ, ನಾವು ಯಾವಾಗ ನಮ್ಮ ದೇಶನ ಜಾತಿ ಆಧಾರದ ಮೇಲೆ ಡಿವೈಡ್ ಮಾಡಿಬಿಟ್ವಿ, ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಕೊಟ್ಬಿಟ್ವಿ, ಉಳಿದಿದ್ದು ಹಿಂದೂ ಹುಡುಗೋಸ್ಕರ ಹಿಂದೂಸ್ತಾನ, ಬನ್ನಿರಿ ನಾವು ಹಿಂದೂ ಹಿಂದೂಸ್ತಾನ ಅಂತ ಹೇಳೋಕ್ಕೆ ಶುರು ಮಾಡೋಣ ಬನ್ನಿರಿ, ಇಲ್ಲಾಂದ್ರೆ ನಾಶ ಆಗ್ಬಿಡ್ತೀವಿ, ನಾವು ಸರ್ವನಾಶ ಆಗ್ಬಿಡ್ತೀವಿ. ಹೀಗೆ ನಾವೇನು ಮಾಡೋಕ್ಕಾಗತ್ತೆ? ಒಬ್ಬರೇ ನಾವು ನಮ್ಮದೇನು ನರಿಕು ಗಿರಿಗೆ ಮುಟ್ಟಿತೆ ಅಂತ ಏನೇನೋ ಸಾವಿರ ಉದಾಹರಣೆಗಳು ಹೇಳ್ಕೊಂಡು ಸುಮ್ಮನೆ ಇದ್ಬಿಡ್ತೀವಿ. ಆ ಕಾಲ ಹೊರಟೋಗಿದೆ. ಏನು ಅಂದರೆ ಡೆಮಾಕ್ರಸಿ ಅಂತಂದರೆ, ನೋಡಿ, ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್ ಅಂತ ಹೇಳಿದೆ, ಮೆಜಾರಿಟಿ ಮಸ್ಟ್ ಪ್ರಿವೇಲ್ ಅಂತ ಹೇಳಿದೆ. ಮತ್ತು ಏನಾಗುತ್ತೆ, ಈ ಇದನ್ನು ಹೇಳಬೇಕಾದ್ರೆ ಇನ್ನೂ ಒಂದಿದೆ, ಮೂರನೇ ಸ್ಟೆಪ್ ಏನು ಗೊತ್ತಾ? ಡೆಮಾಕ್ರಸಿನಲ್ಲಿ ನಾಲ್ಕು ಪಿಲ್ಲರ್ಗಳಿದೆ ಅಂತೆ. ಡೆಮಾಕ್ರಸಿ ಒಂದು ಸೌಧ ಅಂತ ತಿಳ್ಕೊಂಡ್ರೆ, ಒಂದು ಮನೆ ಅಂತ ತಿಳ್ಕೊಂಡ್ರೆ, ಆ ಮನೇನ ನಾಲ್ಕು ಕಂಬಗಳ ಮೇಲೆ ಕಟ್ಟಿದಾರಂತೆ. ಇಡೀ ಪ್ರಪಂಚದಲ್ಲೇ ಮಾನ್ಯತೆ ಇದೆ ಈ ಥಿಯರಿಗೆ. ಏನು ಅಂತಂದರೆ, ಮೊದಲನೇ ಥಿಯರಿ ರಾಜ್ಯಾಂಗ ಅಂತ. ಏನು ನಾವು ಎಲೆಕ್ಷನ್ ನಡೆಸ್ತೀವಲ್ಲ, ಆ ಎಲೆಕ್ಷನ್ ನಡೆಸ್ತಕ್ಕಂಥ ಇದು ಅಂದರೆ ಪ್ರಧಾನಮಂತ್ರಿ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ಎಮ್ ಎಲ್ ಎ ಇರ್ಬೋದು, ಎಂ ಪಿ ಇರ್ಬೋದು, ನಮ್ಮ ದೇಶದ ಕಾಂಟೆಕ್ಸ್ಟಲ್ಲಿ ಇದನ್ನೆಲ್ಲ ನಾವು ರಾಜ್ಯಾಂಗ ಅಂತ ಕರಿತೀವಿ, ಅಥವಾ ಪೊಲಿಟಿಕಲ್ ಸಿಸ್ಟಮ್ ಅಂತ ಕರಿತೀವಿ. ಇದನ್ನು ಮೊದಲನೇ ಪಿಲ್ಲರ್ ಅಂತ ಕರೆದಿದ್ವಿ. ಎರಡನೇ ಪಿಲ್ಲರ್ನ ಏನಂತ ಕರಿತೀವಿ ನೋಡಿ, ಇವರೆಲ್ಲ ತೀರ್ಮಾನ ಮಾಡ್ತಾರೆ, ಆದರೆ ಏನಾಗಿದೆ, ಈ ತೀರ್ಮಾನನ ಜನಕ್ಕೆ ತಲುಪಿಸ್ಬೇಕಲ್ಲ, ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿಸ್ಬೇಕಲ್ಲ, ಅದಕ್ಕೆ ಎಕ್ಸಿಕ್ಯೂಟಿವ್ ಬಾಡಿ ಅಂತ ಕರೀತಾರೆ, ಕಾರ್ಯಾಂಗ ಅಂತ ಕರೆದು ಬಿಟ್ಟಿದ್ವಿ ಕನ್ನಡದಲ್ಲಿ. ಅಂದರೆ ಎಕ್ಸಿಕ್ಯೂಟಿವ್ ಅಂತಂದರೆ ಏನು ರಾಜಕೀಯದಲ್ಲಿ ನಿರ್ಣಯ ತಗೋತೀವಿ ಅದನ್ನು ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡೋದು ಕಾರ್ಯಾಂಗ ಅಂತ ಬಂದಿವಿ. ಬನ್ನಿ, ಮೂರನೇದು ಒಂದಿದೆ, ಮೂರನೇ ಪಿಲ್ಲರ್ ಏನು ಅಂತಂದರೆ ಜುಡಿಷಿಯರಿ ಅಂತ ಕರಿತೀವಿ, ನ್ಯಾಯಾಂಗ ವ್ಯವಸ್ಥೆ ಅಂತ ಕರಿತೀವಿ. ಈ ನ್ಯಾಯಾಂಗ ವ್ಯವಸ್ಥೆ ಏನು ಅಂದರೆ, ಈ ಮೊದಲು ಮತ್ತು ಎರಡನೇ ಪಿಲ್ಲರ್ ಮಧ್ಯೆ ಜಗಳ ಬಂದ್ಬಿಡ್ಬೋದು, ಈ ಜಗಳನ ಸಾಲ್ವ್ ಮಾಡೋದಕ್ಕೋಸ್ಕರ ಮತ್ತು ಸಣ್ಣ ಪುಟ್ಟ ಸಮಾಜದಲ್ಲಿ ಸಮಸ್ಯೆಗಳು ಬರ್ತವೆ, ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ, ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಜಾರಿಗೊಳಿಸಬೇಕು ಅಂದರೆ, ಇಂಥ ಭಿನ್ನಾಭಿಪ್ರಾಯಗಳನ್ನ ಹೋಗಲಾಡ್ಸೋಕ್ಕೋಸ್ಕರ ಜುಡಿಷಿಯರಿ ಅಂತ ಮೂರನೇ ಪಿಲ್ಲರ್ ಅಂತ ಕರೆದುಬಿಟ್ವಿ. ಇನ್ನೂ ಒಂದು ಪಿಲ್ಲರ್ ಉಳ್ಕೊಂಡಿದೆ, ಬನ್ನಿ ಅದನ್ನೇ ನಾವೇನು ಮಾಡಿವಿ, ಈ ಎಲ್ಲ ಸಮಾಜದಲ್ಲಿ ಆಗು ಹೋಗ್ತಕ್ಕಂಥ ಏನೇನು ಇವುಗಳಿರ್ತವೆ, ಪಾಯಿಂಟ್ಸ್ಗಳಿರುತ್ತೆ, ಅದನ್ನೆಲ್ಲ ಜನಗಳ ಗಮನಕ್ಕೆ ತರ್ತಾ ಇರ್ತವೆ, ಪ್ರತಿನಿತ್ಯದ ಆಗು ಹೋಗ್ಗಳನ್ನ. ಅಂದರೆ ಒಂಥರ ಇಂಟ್ರ್ಯಾಕ್ಟಿವ್ ಇದ್ದಂಗೆ, ಅಂದರೆ ಸಂಭಾಷಣೆ ನಡೆಸ್ದಂಗೆ, ಇದು ಜನಗಳಿಗೂ ಜುಡಿಷಿಯರಿಗೂ, ಜನಗಳಿಗೂ ರಾಜ್ಯಾಂಗಕ್ಕೂ, ಜನಗಳಿಗೂ ಕಾರ್ಯಾಂಗಕ್ಕೂ ಮಧ್ಯೆ ಸೇತುವೆ ಕೆಲಸ ಮಾಡಬೇಕಿದೆ. ಏನು ಜರ್ನಲಿಸಮ್ ಅನ್ನೋದು, ಅದನ್ನು ಫೋರ್ತ್ ಪಿಲ್ಲರ್ ಅಂತ ಕರೆದುಬಿಟ್ವಿ. ಬನ್ನಿ, ಇವತ್ತು ನಮ್ಮ ಫೋರ್ತ್ ಪಿಲ್ಲರ್ ಎಷ್ಟು ಹದಗೆಟ್ಟಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಬನ್ನಿ, ಡೆಮಾಕ್ರಸಿ, ಡೆಮಾಕ್ರಸಿ ಅಂತಂದರೆ ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್ ಅಂತ ಒಂದು ಹೇಳಿದ್ವಿ. ಟೆನೆಟ್ಸ್ ಆಫ್ ದ ಡೆಮಾಕ್ರಸಿ ಅಂತ ಹೇಳಿದ್ವಿ, ಅಂದರೆ ಪ್ರಜಾಪ್ರಭುತ್ವದ ಮೂಲ ತತ್ವಗಳು, ಸಿದ್ಧಾಂತಗಳು ಅಂತ ಹೇಳಿದ್ವಿ. ಎರಡನೇ ಸಿದ್ಧಾಂತ ಏನು ಅಂತಂದರೆ ಮೆಜಾರಿಟಿ ಮಸ್ಟ್ ಪ್ರಿವೇಲ್ ಅಂತ. ಮೂರನೇ ಸಿದ್ಧಾಂತ ಡೆಮಾಕ್ರಸಿ ಸ್ಟ್ರಾಂಗ್ ಆಗಿರಬೇಕು ಅಂದರೆ, ಡೆಮಾಕ್ರಸಿ ಅನ್ನೋದೊಂದು ಮನೆ ಅನ್ನೋದಾದರೆ ನಾಲ್ಕು ಕಂಬಗಳಿರಬೇಕು. ಅಂದರೆ ಮೊದಲನೇ ಕಂಬ, ಎರಡನೇ ಕಂಬ, ಮೂರನೇ ಕಂಬ ಜುಡಿಷಿಯರಿ, ನಾಲ್ಕನೇ ಕಂಬ ಜರ್ನಲಿಸಮ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಜರ್ನಲಿಸಮ್ ಅನ್ನೋದನ್ನು ನಾಲ್ಕನೇ ಕಂಬನ ತೊಗೊಂಡು ಮಾತಾಡೋಣ. ನಮ್ಮ ದೇಶ ಬನಾನಾ ರಿಪಬ್ಲಿಕ್ ಆಗೋಕ್ಕೆ ಎಷ್ಟು ಕಾರಣ, ನಮ್ಮ ದೇಶದಲ್ಲಿ ಪೇಟ್ರಿಯಾಟಿಸಮ್ ಇಲ್ಲ ಅಂದರೆ ಈ ಫೋರ್ತ್ ಪಿಲ್ಲರ್ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಬನ್ನಿ ನೋಡಿ, ಕನ್ನಡದಲ್ಲಿ ಒಂದು ಅನೇಕ ಟಿ ವಿ ಚಾನಲ್ಗಳಿವೆ. ಒಂದು ಚಾನಲ್ ಏನಾಗುತ್ತೆ, ಪ್ರಧಾನಮಂತ್ರಿ ಪಿ ಎಂ ಕೇರ್ಸ್ ಫಂಡ್ ಮಾಡಿಬಿಟ್ಟಿದ್ದಾರಂತೆ, ಬೇಕಾದಷ್ಟು ದುಡ್ಡು ಹೊಡೆದ್ಬಿಟ್ಟಿದ್ದಾರಂತೆ. ಬನ್ನಿ ಪ್ರಶ್ನೆ ಮಾಡೋಣ, ಇಷ್ಟಿಷ್ಟು ದುಡ್ಡು ಬಂದಿದೆ ಎಲ್ಲಿ ಹೋಯಿತು ಅಂತ ಕೇಳ್ತಾರೆ. ಬನ್ನಿ, ಆ ಯಾರು ಟಿ ವಿ ಇದು ಮಾಡ್ತಿದ್ದಾರೆ ಅವ್ರ ಕಿವಿಗೆ ಮುಟ್ಟಬೇಕು ನಮ್ಮ ಕೂಗು. ಅಲ್ಲಿವರೆಗೂ ಈ ವಿಡಿಯೋಗಳನ್ನ ಪ್ರಚಾರ ಮಾಡಿ. ನೋಡಿ, ಪಿ ಎಂ ಕೇರ್ಸ್ ಫಂಡ್ ಬಗ್ಗೆ ಅವ್ರಿಗೆ ಇಲ್ಲೂ ಸಲ್ಲದ ಅಪಪ್ರಚಾರ ಮಾಡ್ತಾಯಿದ್ದಾರೆ. ಇವರು ಬರೇ ರಾಜಕೀಯವಾಗಿ ನರೇಂದ್ರ ಮೋದಿನ ವಿರೋಧ ಮಾಡ್ತಿಲ್ಲ ಸ್ವಾಮಿ, ನಮ್ಮ ದೇಶನ ವೀಕ್ ಮಾಡ್ತಾಯಿದ್ದಾರೆ, ನಮ್ಮ ಹೆರಿಟೇಜ್ನ ವೀಕ್ ಮಾಡ್ತಾಯಿದ್ದಾರೆ, ನಮ್ಮ ಕಲ್ಚರ್ನ ವೀಕ್ ಮಾಡ್ತಾಯಿದ್ದಾರೆ, ನಮ್ಮ ಟ್ರೆಡಿಷನ್ನ ವೀಕ್ ಮಾಡ್ತಾಯಿದ್ದಾರೆ, ನಮ್ಮ ಧರ್ಮನ ವೀಕ್ ಮಾಡ್ತಾಯಿದ್ದಾರೆ, ನಮ್ಮ ಅಸ್ತಿತ್ವನೇ ನಾಶ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಗೆ ಅಂತ ಹೇಳ್ತೀನಿ. ಬನ್ನಿ ನೋಡಿ,
ವಿಶ್ಲೇಷಣೆ ಮಾಡಬೇಕು ಅಂದ್ರೆ ಪಿಎಂ ಕೇರ್ಸ್ ಫಂಡ್ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಂತ ಎರಡು ವಿಷಯಗಳನ್ನ ಇಟ್ಕೊಂಡು ಮಾತಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆ ದೃಷ್ಟಿಯಿಂದ ಎರಡನ್ನ ಇಟ್ಕೊಂಡು ಆ ಟಿವಿಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಬನ್ನಿ ಏನು ಅಂತ ನೋಡೋಣ. ನೋಡಿ ಪಿಎಂ ಕೇರ್ಸ್ ಫಂಡಲ್ಲಿ ಏನು ದುಡ್ಡು ಎಷ್ಟೊಂದು ಲಕ್ಷಾಂತರ ಕೋಟಿ ಬಂತಂತೆ. ಇದನ್ನೆಲ್ಲ ಅವ್ಯವಹಾರ ಆಗಿಬಿಟ್ಟಿದೆ. ಲೆಕ್ಕ ಕೇಳೋರೇ ಇಲ್ಲ, ನಾವು ಕೇಳ್ತಾ ಇದ್ದೀವಿ. ಬನ್ನಿ ಡೆಮಾಕ್ರಸಿನ ಸ್ಟ್ರಾಂಗ್ ಮಾಡ್ತಾ ಇದ್ದೀವಿ ನಾವು, ಎಲ್ಲರೂ ಈ ಪ್ರಶ್ನೆ ಕೇಳಬೇಕು ಅಂತ ಸುಮಾರು ಸರಿ ನಾನು ನೋಡಿದ್ದೀನಿ ಆ ಟಿವಿನಲ್ಲಿ ಮಾತಾಡೋದನ್ನು. ಮಾತಾಡೋರು ತುಂಬ ಬುದ್ಧಿವಂತರು. ಏನಾಗಿದೆ ಅಂದರೆ ನಾನು ಒಂದು ಜರ್ಮನ್ ಶೆಫರ್ಡ್ ನಾಯ್ಸ್ ಹಾಕಿದ್ದೆ ಸ್ವಾಮಿ, ಯಾಕೆ ಹೊಟ್ಟೆ ಉರಿದು ಮಾತು ಹೇಳ್ತಿದ್ದೀನಿ ಯಾಕೆ ಅಂತಂದರೆ ಅದು ಏನಾದರೂ ಇಂಥವ್ರು ಕೈ ತೋರಿಸ್ಬಿಟ್ಟು ಚೂ ಅಂತ ಹೇಳಿದರೆ ಅರ್ಧ ಕೆ ಜಿ ಮಾಂಸ ಕಿತ್ಕೊಂಬಂದ್ಬಿಡೋದು ಕಾಲಿಂದ. ಅದು ಏನು ಅಂದರೆ ಈ ಲಾಯಲ್ಟಿ ಓನರ್ಗೆ ಮಾತ್ರ. ಹಾಗೆ ಈ ಟಿ ವಿ ಏನಾಗುತ್ತೆ ಬಿಸ್ನೆಸ್ ಆಗಿ ಉಳ್ಕೊಂಬಿಟ್ಟಿದೆ ಇವತ್ತು. ಮಾತಾಡೋರು ಏನು ಮಾಡ್ತಾರೆ, ಸಂಬಳ ತಗೊಂಡಿರ್ತಾರೆ, ಅವ್ರಿಗೆ ಬುದ್ಧಿ ಇದ್ದರೂ ಸಹ ಓನರ್ ಹೇಳ್ದಂಗೆ ಕೇಳಬೇಕಾಗುತ್ತೆ. ಆ ಓನರ್ಗಳು ಯಾರಾಗಿದ್ದಾರೆ, ಯಾವುದೋ ರಾಜಕೀಯ ಪಕ್ಷದವರು. ನರೇಂದ್ರ ಮೋದಿನ ಬೈಬೇಕು, ಬಿ ಜೆ ಪಿನ ಬೈಬೇಕು, ಒಳ್ಳೆಯ ಕೆಲಸ ಮಾಡಿದ್ರು ಇಂಥ ಜನಗಳನ್ನ ಇಟ್ಕೊಂಡಿರ್ತಾರೆ. ಅವ್ರಿಗೆ ಸಂಬಳ ಕೊಡೋದ್ರಿಂದ ಅವರು ಓನರ್ ಹೇಳ್ದಂಗೆ ಕೇಳಲೇಬೇಕು. ಹಿಸ್ ಮಾಸ್ಟರ್ಸ್ ವಾಯ್ಸ್ ಹೆಚ್ ಎಮ್ ಇ ಲೋಗೋ ಇದ್ದಂಗೆ. ಏನಾಗುತ್ತೆ, ನರೇಂದ್ರ ಮೋದಿ ಒಳ್ಳೆ ಕೆಲಸ ಮಾಡಿದ್ರು ಬೈತಿರ್ತಾರೆ. ಆ ದೃಷ್ಟಿಯಿಂದ ಪಿ ಎಂ ರಿಲೀಫ್ ಫಂಡ್ ಪಿ ಎಂ ಕೇರ್ಸ್ ಫಂಡ್ ನಿಮಗೆ ಈ ಸಮಸ್ಯೆ ಎಲ್ಲಿ ನಾವು ದಾರಿ ತಪ್ಪಿದ್ದೀವಿ ಅನ್ನೋದ್ರ ಬಗ್ಗೆ ಎಚ್ಚರಿಕೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಬನ್ನಿ, ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಂತ ಇತ್ತು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದಾಗ ಸುಮಾರು 17 ವರ್ಷ ಜವಾಹರಲಾಲ್ ನೆಹರೂರೇ ಪ್ರಧಾನಮಂತ್ರಿಯಾಗಿದ್ದರು. ಮತ್ತು ಆತ ಇಷ್ಟು ಪವರ್ಫುಲ್ ಆಗಿದ್ದರು, ಏನಾಯಿತು ಅಂತಂದರೆ ಅವ್ರು ಯಾರಿಗೆ ಆಶೀರ್ವಾದ ಮಾಡ್ತಿದ್ರು ಅವ್ರು ಮಾತ್ರ ರಾಷ್ಟ್ರಪತಿ ಆಗ ಪ್ರೆಸಿಡೆಂಟ್ ಆಗೋಕ್ಕೆ ಅವಕಾಶ ಆಯಿತು, ಅವ್ರು ಮಾತ್ರ ಎಮ್ ಪಿ ಆಗಿ ಗೆಲ್ಲಕ್ಕೆ ಅವಕಾಶ ಆಯಿತು, ಮಾತ್ರ ಮುಖ್ಯಮಂತ್ರಿ ಆಗ್ಬೋದಿತ್ತು, ಅವ್ರಿಗೆ ಲಾಯಲ್ ಆಗಿದ್ದವ್ರು ಮಾತ್ರ ಎಮ್ ಎಲ್ ಎ ಆಗ್ಬೋದಿತ್ತು, ಅವ್ರಿಗೆ ಲಾಯಲ್ ಇದ್ದವ್ರು ಮಾತ್ರ ಎಮ್ ಪಿ ಆಗ್ಬೋದಿತ್ತು. ಏನಾಯಿತು ಅಂದರೆ ಇಡೀ ನಮ್ಮ ಲಾಯಲ್ಟಿ ಎಲ್ಲ ಒಂದು ಫ್ಯಾಮಿಲಿಗೆ ಮೀಸಲಾಗ್ಬಿಡ್ತು. ಹೇಗೆ ನಾನು ನಾಯಿ ಎಕ್ಸಾಂಪಲ್ ಹೇಳಿದ್ನಲ್ಲ ಹಾಗೆ, ಇಡೀ ನಮ್ಮ 70 ವರ್ಷದ ನಮ್ಮ ರಾಜಕೀಯ ವ್ಯವಸ್ಥೆ ಏನಾಯಿತು, ಒಂದು ಫ್ಯಾಮಿಲಿಗೆ ಸೀಮಿತ ಆಗ್ಬಿಡ್ತು. ಬನ್ನಿ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ನಮ್ಮಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಒಬ್ಬರು ಮಹಿಳಾ ಪ್ರಧಾನಮಂತ್ರಿ ಆಗ್ತಾರೆ. ಮಹಿಳಾ ಪ್ರಧಾನಮಂತ್ರಿ ಆದಾಗ ಒಬ್ಬರನ್ನ ರಾಷ್ಟ್ರಪತಿಯಾಗಿ ಆಯ್ಕೆ ಮಾಡ್ತಾರೆ. ಆ ರಾಷ್ಟ್ರಪತಿ ಹೆಂಗೆ ಅಂತಂದರೆ ಆತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ನನಗೇನಾದರೂ ಪ್ರಧಾನಮಂತ್ರಿ ನಮ್ಮ ಮನೆ ಕಸ ಗುಡಿಸು ಅಂದರೆ ಕಸ ಗುಡಿಸೋದಕ್ಕೂ ನಾನು ಹಿಂದೆ ನೋಡಲ್ಲ ಅಂತಾರೆ. ನೋಡಿ, ನಾವು ಬನಾನಾ ರಿಪಬ್ಲಿಕ್ ಅಂತ ಹೇಳೋದಕ್ಕೆ ಎಷ್ಟು ಉದಾಹರಣೆಗಳನ್ನ ಕೊಡ್ತಾ ಇದ್ದೀನಿ. ಈ ಥರ ಜನಗಳನ್ನ ಇಟ್ಕೊಂಡು, ಈ ಥರ ಸಿಸ್ಟಮ್ನ ಇಟ್ಕೊಂಡು, ನಾಲ್ಕನೇ ಪಿಲ್ಲರ್ ಜರ್ನಲಿಸಮ್ ಬಗ್ಗೆ ಮಾತಾಡ್ತಾ ಇದ್ವಿ, ಈ ಥರ ಸಿಸ್ಟಮ್ನ ಇಟ್ಕೊಂಡು ನಾವೇನಾದರೂ ಸ್ಟ್ರಾಂಗ್ ದೇಶನ ಬೆಳೆಸೋಕ್ಕೆ ಸಾಧ್ಯನಾ, ನಮ್ಮ ದೇಶನ ಸ್ಟ್ರಾಂಗ್ ಆಗಿ ಮಾಡೋಕ್ಕೆ ಸಾಧ್ಯನಾ, ನಮ್ಮ ಜನಗಳಲ್ಲಿ ದೇಶಭಕ್ತಿಯನ್ನು ಬೆಳೆಸೋಕ್ಕೆ ಸಾಧ್ಯನಾ? ಬನ್ನಿ ಯೋಚನೆ ಮಾಡಬೇಕಾಗಿದೆ. ಬನ್ನಿ, ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಪ್ರೈಮ್ ಮಿನಿಸ್ಟರ್ ಕೇರ್ಸ್ ಫಂಡ್ ಬಗ್ಗೆ ಮಾತಾಡ್ತಾ ಇದ್ದೆ. ವಿಷಯನ ಮತ್ತೆ ಅಲ್ಲಿಗೆ ತಗೊಂಡು ಹೋಗಿ ಅಲ್ಲಿಂದ ಮುಂದಕ್ಕೆ ನನ್ನ ವಾದವನ್ನು ನಮ್ಮ ವಿಶ್ಲೇಷಣೆ ಮುಂದುವರಿಸ್ತೀವಿ. ಹೊರಟಿದ್ದು ಶೂರ ಸೇನೆ ರಾಷ್ಟ್ರಕ್ಕಿದುವೆ ರಕ್ಷಣೆ, ರಣ ಪ್ರಯಾಣ ವಿಜಯಗಾನ ವಿಮಾನಯಾನ ಗರ್ಜನೆ, ತಾಯ ಭಕ್ತಿ ತೋಳ ಶಕ್ತಿ ಇದು ಸ್ವದೇಶ ದುಳಿವಿಗೆ, ಉಗೇ ವೀರ ಭೂಮಿಗೆ ಉಗೇ 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 ವೀರ ಭೂಮಿಗೆ, ಎತ್ತರೆತ್ತರೆತ್ತರಕ್ಕೆ ಏರಲೆಮ್ಮ ಬಾವುಟ, ಉತ್ತರುತ್ತರುತ್ತರಕ್ಕೆ ಬೆಳೆಯಲೆಮ್ಮ ಭೂಪಟ, ಯೋಧ ವಸ್ತ್ರ ಹೆಗಲ ಶಸ್ತ್ರ ಧರಿಸಿ ಜನ್ಮ ಭೂಮಿಗೆ ಉಗೇ ವೀರ ಭೂಮಿಗೆ ಉಗೇ 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 ವೀರ ಭೂಮಿಗೆ. ಬನ್ನಿ, ನಾವು ಡೆಮಾಕ್ರಸಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಡೆಮಾಕ್ರಸಿನಲ್ಲಿ 4 ಪಿಲ್ಲರ್ ಅಂದ್ವಿ. 4 ಪಿಲ್ಲರ್ಲಿ 4th ಪಿಲ್ಲರ್ ಜರ್ನಲಿಸಮ್, ಪತ್ರಿಕಾ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಪ್ರೆಸ್. ಏನಾಗುತ್ತೆ ಅಂದರೆ ಮುಂಡೆ ಮಕ್ಕಳು 100%-90% ಎಲ್ಲ 10 ಜನ ಬುದ್ಧಿವಂತರು ಇದ್ದಾರೆ ಸ್ವಾಮಿ, ಅವ್ರಿಗೆ ನಮಸ್ಕಾರ ನಮ್ಮದು. ಈ 90 ಜನ ಇದಾರಲ್ಲ, ತಲೆಯಲ್ಲಿ ಏನೂ ಇಲ್ಲ ಸ್ವಾಮಿ, ಹೆಂಗೋ ಕಾಪಿ ಹೊಡೆದು ಏನೋ ಮಾಡಿ BA BCOM ಮಾಡಿಬಿಡ್ತಾರೆ. BSc ಮಾಡಿರೋರೆಲ್ಲ ಇಂಜಿನಿಯರಿಂಗು, ಬೇರೆ ಬೇರೆ ಟೆಕ್ನಿಕಲ್ಲು, ಸೈನ್ಸ್ ಸಬ್ಜೆಕ್ಟ್ ಕೊಟ್ಟೋಗ್ತಾರೆ. ಉಳಿದವ್ರು ಏನು ಮಾಡ್ತಾರೆ, ಎಲ್ಲ ಈ ಫೀಲ್ಡಿಗೆ ಬರ್ತಾರೆ. ಬಂದವ್ರು ಏನಾಗುತ್ತೆ, ತಲೆ ಖಾಲಿ ಇರುತ್ತೆ, ಏನೇನೋ ಈ ರಿಲೆವೆಂಟ್ ಪ್ರಶ್ನೆಗಳು, ಅಪ್ರಸ್ತುತ ಪ್ರಶ್ನೆಗಳನ್ನ ಕೇಳ್ತಾರೆ. ತಲೆ ಹಟೆ ಉತ್ತರ ಕೊಡೋಕ್ಕಾಗಲಿಲ್ಲ, ನಾನು ಗೆದ್ದು ಅಂತ ಅವ್ರ ಬೆನ್ನು ಅವರೇ ತಪ್ಪು ಬೆನ್ನು ಚಪ್ಪರಿಸ್ಕೊಂಡು ಹೊರಟೋಗ್ತಾರೆ. ಆ ಥರದ್ದು ಒಂದು ಚಾನಲ್ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ದೇಶನ ಎಷ್ಟು ಕೆಡಿಸಿದ್ದಾರೆ ಇವರು, ನಮ್ಮ ಸಮಾಜನ ಎಷ್ಟು ಹಾಳು ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ದೇಶಭಕ್ತಿ ಬೆಳೀತಿಲ್ಲ ಅಂದರೆ ಈ ಡೆಮಾಕ್ರೆಟಿಕ್ ಈ 4th ಪಿಲ್ಲರ್ಗಳು ಎಷ್ಟು ಕಾರಣ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಬನ್ನಿ, ಕನ್ನಡದಲ್ಲೂ ಒಂದು ಚಾನಲ್ ಇದೆ. ಏನು ಒಳ್ಳೆಯ ಕೆಲಸ ಮಾಡಿದ್ರೆ ಒಳ್ಳೇದು ಯಾವುದು ಅಂತ ಗೊತ್ತೇ ಆಗೋದಿಲ್ವಾ ಅಂತ ನನ್ನ ಪ್ರಶ್ನೆ ಇವರಿಗೆ.
ಒಳ್ಳೇದು ಕೆಟ್ಟದ್ದು ವ್ಯತ್ಯಾಸ ಗೊತ್ತಾಗಲಿಲ್ಲ ಅಂದರೆ ನೀವೇನ್ರಿ ಜರ್ನಲಿಸಮ್ ಮಾಡ್ತೀರಾ? ಬದನೆಕಾಯಿ ಬೇಯಿಸ್ಕೊಂಡು ಹೋಗಿ ರೊಟ್ಟಿ ತಿನ್ನಿ ನೀವು, ಬೀದರಲ್ಲಿ ಹೋಗಿ ಜೋಳದ ರೊಟ್ಟಿ ಸಿಗುತ್ತೆ, ಚೆನ್ನಾಗಿರುತ್ತಲ್ಲಿ. ಏನು ಮಾಡ್ತಿದ್ದೀರಾ ನೀವು ಜರ್ನಲಿಸಮ್ ಅಂದರೆ? ಒಳ್ಳೇದನ್ನು ಒಳ್ಳೇದು ಅಂತ ಹೇಳೋಕ್ಕಾಗ್ತಿಲ್ಲ ನಿಮ್ಮ ಕೈಲಿ, ಕೆಟ್ಟದನ್ನು ಕೆಟ್ಟದ್ದು ಅಂತ. ಇನ್ನೇನು ರೀ ಸಮಾಧಾನ ಮಾಡ್ತೀರಾ? ಯಾರೋ ದುಡ್ಡಿರೋ ಒಂದು ಚಾನಲ್ ಮಾಡ್ತಾನೆ, ನಿಮಗೆ ನಾಲ್ಕು ಸಂಬಳ ಕೊಟ್ಬಿಡ್ತಾನೆ, ಚೆನ್ನಾಗಿ ಮಾತಾಡೋದು ಕಲ್ತಿರ್ತೀರಾ, ದೇವ್ರು ಸ್ವಲ್ಪ ಬುದ್ಧಿ ಕೊಟ್ಬಿಟ್ಟಿರ್ತಾನೆ, ದೇಶನ ಹಾಳು ಮಾಡ್ತಾ ಇದ್ದೀರಲ್ರಿ, ದೇಶಭಕ್ತಿನ ಹಾಳು ಮಾಡ್ತಾ ಇದ್ದೀರಲ್ರಿ, ನಮ್ಮ ದೇಶ ಇನ್ನೂ ವೀಕ್ ಆಗುತ್ತೆ ರೀ ನಿಮ್ಮಂಥವರಿಂದ. ಬನ್ನಿ, ಇದನ್ನೆಲ್ಲ ಚೇಂಜ್ ಮಾಡಬೇಕು ಅಂತಂದರೆ ನಾವು ಇವತ್ತು ಎರಡು ಉದಾಹರಣೆಗಳನ್ನ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಂತ ಒಂದು, ಪಿ ಎಂ ಕೇರ್ಸ್ ಫಂಡ್ ಅಂತ ಒಂದು. ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಅನ್ನೋದು ನೋಡಿ, 70 ವರ್ಷ ನಮ್ಮನ್ನು ಯಾರು ಆಳಿದ್ರು, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ವಂಶ ಅಂತ ಹೇಳ್ತೀವಿ, ಅವ್ರು ಆಳಿದ್ರು, ಪ್ರಧಾನಮಂತ್ರಿನೂ ಅವರೇ ಆಗಿರ್ತಿದ್ರು, ರಾಷ್ಟ್ರಪತಿಗಳು ಅವರೇ ಆಗಿರ್ತಿದ್ರು, ಲಾಸ್ಟಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಮತ್ತು ಜುಡಿಷಿಯಲಲ್ಲೂ, ಯಾಕೆಂದರೆ ಅಧಿಕಾರ ಜುಡಿಷಿಯಲ್ ಚೀಫ್ ಜಸ್ಟಿಸ್ನ ಅಪಾಯಿಂಟ್ಮೆಂಟ್ ಆದಾಗಲಿ, ಹೈಕೋರ್ಟ್ ಜಸ್ಟಿಸ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡೋದಾಗಲಿ, ಎಲ್ಲ ಇವ್ರ ಕೈನಲ್ಲಿರೋದು. ಹಾಗಾಗಿ ಎಲ್ಲರೂ ಇವ್ರು ಹೇಳಿದ್ದನ್ನು ಕರಿನಾಕ ಬಿಳಿ ಅಂದರು ಬಿಳಿ ಅಂತ ಒಪ್ಕೊತಿದ್ರು, ಬಿಳಿನ ಕರಿ ಅಂದರೆ ಕರಿ ಅಂತ ಒಪ್ಕೊತಿದ್ರು, ಕತ್ತೆನ ಕುದುರೆ ಅಂದರೆ ಕುದುರೆ ಅಂತ ಒಪ್ಕೊತಿದ್ರು, ಕುದುರೆನ ಕತ್ತೆ ಅಂದರೆ ಕತ್ತೆ ಅಂತ ಒಪ್ಕೊ. ಇಂಥ ಪರಿಸ್ಥಿತಿನ ಸೃಷ್ಟಿ ಮಾಡಿ ನೂರಾರು ಟಿ ವಿಗಳು, ನೂರಾರು ಪೇಪರ್ಗಳು ಹೊರಗೆ ಬಂದವು 70 ವರ್ಷದಲ್ಲಿ. ಎಲ್ಲವೂ ಸಹ ಈ ಹೌದಪ್ಪ ಸಂಸ್ಕೃತಿಗಳನ್ನ ಪ್ರೋತ್ಸಾಹ ಮಾಡ್ತಾನೆ ಹೋದರು. ಅಂಥ ಇವುಗಳಿಂದ ಹೊರಗೆ ಬರೋಕ್ಕೆ ನಾವಿನ್ನು ಬಹಳ ಕಾಲ ಬೇಕಾಗಿದೆ. ಅದರಿಂದ ನಾನು ಪುನಃ ಪುನಃ ಮತ್ತೊಮ್ಮೆ ಹೇಳ್ತೀನಿ, ಇವತ್ತಿನ ಯಾವ ಜರ್ನಲಿಸಮ್ಗಳು ಎದೆ ತಟ್ಕೊಂಡು ಹೇಳಿ ನಾವು ಫೋರ್ತ್ ಪಿಲ್ಲರ್ ಅಂದ್ಬಿಟ್ಟು, ಯಾರು ಫೋರ್ತ್ ಪಿಲ್ಲರ್ ಅಂತ ಹೇಳ್ತಾರೆ, ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಅವ್ರನ್ನ ಹೊಗಳ್ತಕ್ಕಂಥ ಕೆಲಸ ಮಾಡಬೇಕು, ಯಾರು ಕೆಟ್ಟ ಕೆಲಸ ಮಾಡ್ತಾರೆ ಚುಚ್ಚತಕ್ಕಂಥ ಕೆಲಸ ಮಾಡಬೇಕು. ಅಂಥ ಟಿ ವಿ ಚಾನಲ್ಗಳು ಬಹಳ ಅಪರೂಪ ಆಗ್ಬಿಟ್ಟಿವೆ, ಎಲ್ಲೋ ಅಲ್ಲೊಂದು ಇಲ್ಲೊಂದಿವೆ. ಅವರಿಗೆಲ್ಲ ನಮ್ಮ ದೊಡ್ಡ ನಮಸ್ಕಾರ. ಬನ್ನಿ, ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್, ಪ್ರೈಮ್ ಮಿನಿಸ್ಟರ್ ಕೇರ್ಸ್ ಫಂಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಇದ್ದಾಗ ಏನಾಗಿತ್ತು, 70 ವರ್ಷ ಇಂಥ ಸಂಸ್ಕೃತಿಯಲ್ಲಿ ಬೆಳೆದು ಬಂದ್ವಿ. ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡು ನೋಡಿ, ಅದು ಪ್ರಧಾನಮಂತ್ರಿಗಳ ಹೆಸರಲ್ಲಿ ದುಡ್ಡು ಸಂಗ್ರಹ ಮಾಡೋದು. ಮುಖೇಶ್ ಅಂಬಾನಿ ಇರಲಿ, ಅಥವಾ ಅನಿಲ್ ಅಂಬಾನಿ ಇರಲಿ, ಅದಾನಿ ಗ್ರೂಪ್ ಇರಲಿ, ಟಾಟಾ ಇರಲಿ, ಬಿರ್ಲಾ ಇರಲಿ, ಯಾರೇ ಗ್ರೂಪ್ಗಳಿದ್ದರೂ ಸಾವಿರಾರು ಕೋಟಿ ಡೊನೇಷನ್ ಕೊಡ್ತಾರೆ ಪ್ರತಿ ವರ್ಷ ಅವರು ದೇಶಕ್ಕೆ ಒಳ್ಳೇದು ಮಾಡಲಿ ಅಂತ. ಅದು ಪ್ರೈಮ್ ಮಿನಿಸ್ಟರ್ ಹೆಸರಲ್ಲಿ ಸರ್ಕಾರದ ಒಂದು ಅಕೌಂಟ್ಗೆ ಹೋಗಿ ಕೂತ್ಕೊಳ್ಳುತ್ತೆ. ಕೂತ್ಕೊಂಡಿದ್ರೆ ಏನಾಯಿತು ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡಲ್ಲಿ? ಇದುವರೆಗೂ ನೋಡಿ, ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡನ್ನು ಆಪ್ರೇಟ್ ಮಾಡ್ತಕ್ಕಂಥ ಅಧಿಕಾರನ ಕಾಂಗ್ರೆಸ್ ಅಧ್ಯಕ್ಷರು ಕೊಟ್ಬಿಟ್ಟಿದ್ರು. ಕಾಂಗ್ರೆಸ್ ಅಂತಂದರೆ ಒಂದು ಸಂಸಾರದ ಸ್ವತ್ತು, ಇಡೀ ದೇಶನೇ ಸಂಸಾರದ ಸ್ವತ್ತು ಮಾಡ್ಕೊಂಬಿಟ್ಟಿದ್ರು ಬಿಡಿ, ಅದು ಬೇರೆ ವಿಷಯ. ಹೀಗಾಗಿ ಏನಾಗಿತ್ತು, ದುಡ್ಡು ಸಂಗ್ರಹ ಆಗೋದು ಪ್ರೈಮ್ ಮಿನಿಸ್ಟರ್ ಹೆಸರಲ್ಲಿ, ಅಂದರೆ ಸಾಂವಿಧಾನಿಕ ರೀತಿಯಲ್ಲಿ ಅದನ್ನು ಖರ್ಚು ಮಾಡ್ತಕ್ಕಂಥ ಅಧಿಕಾರ ಇರೋದು ಪ್ರೈಮ್ ಮಿನಿಸ್ಟ್ರು. ಕ್ಯಾಬಿನೆಟ್ ಒಪ್ಪಿಗೆ ತಗೊಂಡು ಸಮಾಜಕ್ಕೆ ಒಳ್ಳೆಯದಾಗ್ತಕ್ಕಂಥ ಕೆಲಸಗಳಲ್ಲಿ ಖರ್ಚು ಮಾಡಬೇಕಿತ್ತು. ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡಲ್ಲಿ ಏನಾಗಿತ್ತು, ಕಾಂಗ್ರೆಸ್ ಅಧ್ಯಕ್ಷರಿಗೆ ಅಧಿಕಾರ ಇತ್ತು. ಕಾಂಗ್ರೆಸ್ ಅಧ್ಯಕ್ಷ ಅಧಿಕಾರ ಇತ್ತು ಅಂತಂದರೆ ಬನ್ನಿ, 2014ರಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ್ಬಿಟ್ರು. ಅಧಿಕಾರಕ್ಕೆ ಬಂದರೆ ಏನಾಯಿತು, ಈ ಅಪ್ಪ ದೇಶಕ್ಕೆ ಸ್ವಲ್ಪ ಒಳ್ಳೆಯ ಕೆಲಸ ಮಾಡ್ತಿದ್ದರಿಂದ ಲಕ್ಷಗಟ್ಟಲೆ ಕೋಟಿ ಬರೋಕ್ಕೆ ಶುರುವಾಯಿತು ಪಿ ಎಂ ರಿಲೀಫ್ ಫಂಡ್ಗೆ. ಆದರೆ ಪ್ರಧಾನಮಂತ್ರಿ ಆಗಿರೋದು ನರೇಂದ್ರ ಮೋದಿ, ದೇಶಭಕ್ತ, ಆದರೆ ಅಧಿಕಾರ ಹಣ ಖರ್ಚು ಮಾಡ್ತಕ್ಕಂಥ ಅಧಿಕಾರ ಇರೋದು ಸೋನಿಯಾ ಗಾಂಧಿಯವ್ರ ಕೈಯಲ್ಲಿ, ರಿಮೋಟ್ ಕೈಯಲ್ಲಿ. ಇಲ್ಲಿ ಸ್ವಾಮಿ, ಇದು ನಮ್ಮ ದೇಶದ ಸಂವಿಧಾನ ಬುಡಮೇಲಾಗತಕ್ಕಂಥ ಒಂದು ಉದಾಹರಣೆ. ಅದಕ್ಕೆ ಅವರೇನು ಮಾಡಿದ್ರು, ಈ ಅಧಿಕಾರನ ಸಾಂವಿಧಾನಕ್ಕೆ ಬದ್ಧವಾಗಿ ನಾವು ಚಾನಲೈಸ್ ಮಾಡಬೇಕಾಗಿದೆ ಅಂತ ಏನು ಮಾಡಿದ್ರು, ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡನ್ನು ಹೆಸರು ತೆಗೆದುಬಿಟ್ಟು ಪಿ ಎಂ ಕೇರ್ಸ್ ಫಂಡ್ ಅಂತ ಮಾಡಿದ್ರು. ಪಿ ಎಂ ಕೇರ್ಸ್ ಫಂಡಲ್ಲಿ ಏನು ದುಡ್ಡು ಕಲೆಕ್ಟ್ ಆಗುತ್ತೆ, ಪ್ರಧಾನಮಂತ್ರಿ ಕ್ಯಾಬಿನೆಟ್ ಡಿಸಿಷನ್ ಮುಖಾಂತರ ಸಮಾಜಕ್ಕೆ ಒಳ್ಳೆಯದಾಗೋ ಹಾಗಿದ್ರೆ, ಸಮಾಜ ಅಂದರೆ ಇಲ್ಲಿ ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂತ ಹೇಳಿದ್ವಿ, ಮೆಜಾರಿಟಿ ಮಸ್ಟ್ ಪ್ರಿವೇಲ್ ಅಂತ ಹೇಳಿದ್ವಿ, ಆಫ್ ದ ಪೀಪಲ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಅಂತ ಹೇಳಿದ್ವಿ. ಗಮನದಲ್ಲಿ ಇಟ್ಕೋಬೇಕು ಅಂದರೆ ಹಿಂದೂ ಸಮಾಜ, ರಾಮಾಯಣ, ಮಹಾಭಾರತ, ವೇದಗಳು, ಉಪನಿಷತ್ತುಗಳನ್ನ ಆಧಾರವಾಗಿ ಇಟ್ಕೊಂಡು ಈ ಹಣನ ಖರ್ಚು ಮಾಡಬೇಕಾಗತ್ತೆ. ಆದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡಲ್ಲಿ ನರೇಂದ್ರ ಮೋದಿ ಬಂದಾಗ ಈ ದುಡ್ಡು ಏನಾಗ್ತಿತ್ತು, ವ್ಯಾಟಿಕನ್ ಸಂಸ್ಕೃತಿಗೆ ಯಾರು ಒಳಪಟ್ಟಿದ್ರು ಅವರು ಅಧಿಕಾರದ ವ್ಯಾಪ್ತಿಗೆ ಬಂದ್ಬಿಡೋದು, ಅವ್ರಿಗೆ ಬೇಕಾದಂಗೆ ಖರ್ಚು ಮಾಡ್ಬೋದಿತ್ತು. ಇದು ತಪ್ಪು ಸಮಯ. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ರಚನೆ ಮಾಡಿದ್ರು ಆಶಯಗಳಿಗೆ ಅದಕ್ಕೆ ಧಕ್ಕೆ ಬರ್ತಾ ಇತ್ತು. ನರೇಂದ್ರ ಮೋದಿಯವರು ಏನು ಮಾಡಿದ್ರು, ಅಧಿಕಾರಕ್ಕೆ ಬಂದ ತಕ್ಷಣ ಪಿ ಎಂ ಕೇರ್ಸ್ ಫಂಡ್ ಅಂತ ಬಂದರು. ಬನ್ನಿ, ಪಿ ಎಂ ಕೇರ್ಸ್ ಫಂಡಲ್ಲಿ ಹಣ ಹೇಗೆ ಉಪಯೋಗ ಆಗಿದೆ ಅಂತ ಒಂದು ಎರಡು ಮೂರು ಉದಾಹರಣೆ ಕೊಡ್ತೀನಿ, ಬೇಕಾದಷ್ಟು ಉದಾಹರಣೆ ಕೊಡ್ಬೋದು ಮುಂದಿನ ಎಪಿಸೋಡ್ಗಳಲ್ಲಿ ಕೊಡೋಣ. ಈಗ ಸದ್ಯಕ್ಕೆ ಎರಡು ಅಥವಾ ಮೂರು ಉದಾಹರಣೆ ಕೊಟ್ಟು ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡು ಕಾಂಗ್ರೆಸ್ ಸಂಸ್ಕೃತಿನಲ್ಲಿ ಬೆಳೆದಿದ್ದು, ಕಾಂಗ್ರೆಸ್ ಅಧಿಕಾರಕ ಅಧ್ಯಕ್ಷರಿಗೆ ಹಣ ಖರ್ಚು ಮಾಡ್ತಕ್ಕಂಥ ಅಧಿಕಾರ ಇತ್ತು. ನೋಡಿ, ಕಲೆಕ್ಟ್ ಆಗ್ತಿದ್ದಿದ್ದು ಹಣ, ಸಂಗ್ರಹ ಆಗ್ತಿದ್ದು ಪ್ರೈಮ್ ಮಿನಿಸ್ಟರ್ ಹೆಸರಲ್ಲಿ.
2014 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದ್ಬಿಟ್ಟಿದ್ರು ದೇಶಭಕ್ತ ಆತ ಅವರ ಆತನ ಹೆಸರಲ್ಲಿ ದುಡ್ಡು ಕಲೆಕ್ಟ್ ಆದರೆ ಆ ಕಲೆಕ್ಟ್ ಆದಂತ ಹಣ ಖರ್ಚು ಮಾಡತಕ್ಕಂತ ಅಧಿಕಾರ ಇದ್ದಿದ್ದು ಸೋನಿಯಾ ಗಾಂಧಿ ಅವರಿಗೆ ಯಾಕೆಂದ್ರೆ ಕಾಂಗ್ರೆಸ್ ನ ಅಧ್ಯಕ್ಷರು ಅವರಾಗಿದ್ರು 70 ವರ್ಷದಿಂದ ಬೆಳಕು ಬಂದಂತ ಪದ್ಧತಿ ಇದ ಆರದ ಮರಕ್ಕೆ ನೇತಾಡಬೇಕಾ ನಾವು ಗಾದೆ ಇದೆ ಕನ್ನಡದಲ್ಲಿ ಇದನ್ನ ಕೇಳಿರ್ತೀರಾ ನೀವು ಮತ್ತೆ ನಾನು ಹಗಲಲ್ಲ ಹೇಳ್ತಿರ್ತೀನಿ ವಾಟ್ ಇಸ್ ಪರ್ಮನೆಂಟ್ ಪ್ರಕೃತಿನಲ್ಲಿ ಏನು ಪರ್ಮನೆಂಟ್ ಶಾಶ್ವತ ಏನು ಅಂದ್ರೆ ಚೇಂಜ್ ಇಸ್ ಪರ್ಮನೆಂಟ್ ಅಂತ ಹೇಳ್ತೀವಿ ಹಾಗಿದ್ರೆ ಮಾತ್ರ ನಾವು ಪ್ರಕೃತಿನಲ್ಲಿ ಹೆಚ್ಚು ದಿವಸ ಬದುಕಕ್ಕೆ ಸಾಧ್ಯ ಪ್ರಕೃತಿ ಬದಲಾವಣೆ ಜೊತೆಗೆ ನಾವು ಹೊಂದಾಣಿಕೆ ಮಾಡ್ಕೊಳ್ಳಲೇಬೇಕು ಹಾಗಾಗಿ ಚೇಂಜ್ ಇಸ್ ಪರ್ಮನೆಂಟ್ ವಾಟ್ ಇಸ್ ಪರ್ಮನೆಂಟ್ ಅಂದ್ರೆ ಚೇಂಜ್ ಇಸ್ ಪರ್ಮನೆಂಟ್ ಅಂತ ಹೇಳ್ತೀವಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ ಲಕ್ಷಗಟ್ಟಲೆ ಹಣ ಸಂಗ್ರಹಕ್ಕೆ ಶುರುವಾಯಿತು ಈ ಹಣ ಸಂಗ್ರಹ ಆಗಿದ್ದು ನರೇಂದ್ರ ಮೋದಿಗೆ ಅಧಿಕಾರನೇ ಇರಲಿಲ್ಲ ಸಮಯ ಒಂದು ಪೈಸಾ ಖರ್ಚು ಮಾಡೋದಕ್ಕೂ ಯಾಕೆಂದ್ರೆ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಆಗಿತ್ತು ಅದೇ ಅದಕ್ಕೆ ಏನು ಅಂದ್ರೆ ಸೋನಿಯಾ ಗಾಂಧಿ ಅವರ ಪರ್ಮಿಷನ್ ತಗೋಬೇಕಿತ್ತು ಅವರು ಹತ್ತಿರದ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಹಣ ಸಂಗ್ರಹ ಆಗ್ತಿರೋ ದೇಶ ಸೇವೆಗೋಸ್ಕರ ಆದರೆ ಖರ್ಚು ಮಾಡತಕ್ಕಂತ ಅಧಿಕಾರ ಇದ್ದಿದ್ದು ವ್ಯಾಟಿಕನ್ಗೆ ಯಾರು ವಿಶ್ವಾಸ ಇಟ್ಕೊಂಡಿದ್ದಾರೆ ಅವರ ಕೈನಲ್ಲಿತ್ತು ಇದು ತಪ್ಪಲ್ವಾ ನಾವು ಹಿಂದೂಗಳೆಲ್ಲ ಯೋಚನೆ ಮಾಡಬೇಕು ಇಂಥ ಪರಿಸ್ಥಿತಿಯನ್ನು ನರೇಂದ್ರ ಮೋದಿ ಏನು ಮಾಡಿದ್ದಾರೆ ಪಿ ಎಂ ಕೇರ್ಸ್ ಫಂಡ್ ಅಂತ ಮಾಡಿಬಿಟ್ರು ಹೆಸರು ಚೇಂಜ್ ಮಾಡಿದ್ರು ಬಂದಲ್ಲಿ ಈ ಟಿ ವಿನವ್ರು ಯಾರು ಕನ್ನಡದಲ್ಲಿ ತುಂಬ ಬೊಗಳೆ ಬಿಡ್ತಾ ಇದ್ರು ಬಡ್ಡಿ ಮಕ್ಕಳು ಕೂತ್ಕೊಂಡು ನರೇಂದ್ರ ಮೋದಿ ಪಿ ಎಂ ಕೇರ್ಸ್ ಫಂಡಲ್ಲಿ ಸಾಕಷ್ಟು ದುಡ್ಡು ಮಾಡಿಬಿಟ್ಟಿದ್ದಾರಂತೆ ಲೆಕ್ಕ ಕೇಳೋರೇ ಇಲ್ಲ ಡೆಮಾಕ್ರಸಿ ತಪ್ತಾ ಇದೆ ಬನ್ನಿ ನಾವು ನಿಮ್ಮ ಜನರ ವಾಯ್ಸು ಬನ್ನಿ ನಾವು 6.5 ಕೋಟಿ ಜನ ಕನ್ನಡಿಗರು ಒಕ್ಕೂರಿನಿಂದ ಕೇಳ ಏನಾಯಿತು ಅಂದ್ಬಿಟ್ಟು ಅಂತ ಬನ್ನಿ ನಿಮಗೆ ಉತ್ತರ ಕೊಡ್ತೀನಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಬನ್ನಿ ನಾನೇ ಆರ್ಡಿನರಿ ಪ್ರಜಾ ನನಗೆ ಉತ್ತರ ಕೊಡ್ತೀನಿ ನೀವು ಉತ್ತರ ಕೊಡಿ ನಮ್ಮ ಈ ಎಪಿಸೋಡ್ ಏನಿದೆ ಆ ಟಿ ವಿ ಚಾನಲ್ನವ್ರು ತಲುಪಿಸೋರ್ಗೆ ಇದನ್ನು ಪ್ರಚಾರ ಮಾಡಿ ಅಂತ ಹೇಳ್ಬಿಟ್ಟು ಬನ್ನಿ ಮಾಡ್ತೀನಿ ಪಿ ಎಂ ಕೇರ್ಸ್ ಫಂಡಲ್ಲಿ ಏನಾಯಿತು ಅಂತ ಹೇಳ್ತಾರೆ ಬನ್ನಿ ಒಂದು ಉದಾಹರಣೆ ಕೊಡ್ತೀನಿ ನಮ್ಮಲ್ಲಿ ಕೊರೋನಾ ಬಂತು ಕೊರೋನಾ ಬಂದಾಗ ಏನಾಯಿತು ಇಷ್ಟು 100,000 ಜನ ಸತ್ತೋದ್ರು ಸುಮಾರು 20,000,000 ಜನ ಸತ್ತೋದ್ರು ಅನ್ನೋ ಒಂದು ಅಂದಾಜಿದೆ ನಮ್ಮಲ್ಲೂ 100,000,000 ಜನ ಸಂಕ್ರಾಮಿತರಾದರು ಆದರೆ ಏನಾಯಿತು ನೋಡಿ ಯಾಕೆ ಸಂಕ್ರಾಮಿತರಾದರು ಯಾಕೆ ಪ್ರಾಣ ಕಳ್ಕೊಂಡ್ರು ಅಂದರೆ ಪ್ರಪ್ರಥಮವಾಗಿ ಮನುಷ್ಯನಿಗೆ ಪ್ರಾಣ ಉಳಿಸ್ಬೇಕು ಅಂದರೆ ಗೋಲ್ಡನ್ ಅವರ್ ಅಂತೀವಿ ಗೋಲ್ಡನ್ ಅವರಲ್ಲಿ ಪ್ರಾಣ ಉಳಿಸ್ಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ಆಕ್ಸಿಜನ್ ಕೊಡಬೇಕಾಗತ್ತೆ ನಮ್ಮ ದೇಶದ ಯಾವುದೇ ಪ್ರತಿಷ್ಠಿತ ಆಸ್ಪತ್ರೆಯಲ್ಲೂ ಆಕ್ಸಿಜನ್ ಜನರೇಟ್ ಮಾಡ್ತಕ್ಕಂಥ ಪ್ರಾವಿಷನ್ ಇರಲಿಲ್ಲ ಸಮಯ 70 ವರ್ಷ ನಾಚಿಕೆ ಪಟ್ಕೋಬೇಕು ನಾವು ಏನೋ ಅದು ಮಾಡಿಬಿಟ್ಟಿದ್ವಿ ಇದು ಮಾಡಿಬಿಟ್ಟಿದ್ವಿ ಅಂತ ಹೇಳ್ತಾರಲ್ಲ ನಾಚಿಕೆ ಪಟ್ಕೋಬೇಕು ನಾವು ಆಸ್ಪತ್ರೆಯಲ್ಲೂ ಆಕ್ಸಿಜನ್ ಪ್ಲಾಂಟ್ಗಳೇ ಇರಲಿಲ್ಲ ಆಕ್ಸಿಜನ್ ಜನರೇಟ್ ಮಾಡ್ತಕ್ಕಂಥ ಸಾಮರ್ಥ್ಯನೇ ಇರಲಿಲ್ಲ ಬನ್ನಿ ಪ್ರೈಮ್ ಮಿನಿಸ್ಟರ್ಗೆ ರಿಲೀಫ್ ಫಂಡ್ ಕೇರ್ ಫಂಡಿಂದ ಪಿ ಎಂ ಕೇರ್ಸ್ ಫಂಡಿಂದ ಏನಾಯಿತು ಅಂತ ಹೇಳ್ತೀನಿ ಮೈಸೂರು ಡಿ ಕೆ ಆರ್ ಆಸ್ಪತ್ರೆ ನೋಡಿರ್ತೀರಾ ತಾಲೂಕು ಆಸ್ಪತ್ರೆಗಳು ನೋಡ್ತಿರ್ತೀರಾ ಈ ಥರ ಸುಮಾರು 2,000ಕ್ಕೂ ಹೆಚ್ಚು ಆಸ್ಪತ್ರೆಗಳಲ್ಲಿ ಪಿ ಎಂ ಕೇರ್ಸ್ ಫಂಡಿಂದ ಹಣನ ತಗೊಂಡು ನೋಡಿ ಆಕ್ಸಿಜನ್ ಪ್ಲಾಂಟ್ಗಳನ್ನ ನಿರ್ಮಾಣ ಮಾಡಿದ್ದಾರೆ ಕೋಟ್ಯಂತರ ಜನಕ್ಕೆ ಪ್ರಾಣ ಕೊಡ್ತಕ್ಕಂಥ ಇದಾಗಿದೆ 70 ವರ್ಷದಲ್ಲಿ ಅದೇನ್ರಿ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡಲ್ಲಿ ಏನೇನು ದುಡ್ಡು ಖರ್ಚು ಮಾಡಿದ್ರೆ ಲೆಕ್ಕ ಕೊಡಿ ಅಂತ ಕೇಳಿದ್ರೆ ಯಾರಾದರೂ ಈ ಟಿ ವಿನಲ್ಲಿ ನರೇಂದ್ರ ಮೋದಿನವ್ರು ಬೈತಾ ಇದ್ದಾರಲ್ಲ ಕೊಡೋಕ್ಕೆ ಸಾಧ್ಯನ ಇವರು ಇದನ್ನು ಇಟ್ಕೊಂಡು ನೀವು ಪ್ರಚಾರ ಮಾಡಬೇಕಲ್ಲ ಫೋರ್ತ್ ಬಿಲ್ಲರ್ರಿ ನೀವು ಬೇಜವಾಬ್ದಾರಿಯಿಂದ ಮಾತಾಡೋ ಹಾಗಿಲ್ಲ ತಿಳ್ಕೊಳ್ಳಿ ಇದನ್ನು ಇದು ಮಾಡ್ಕೊಳ್ಳಿ ನೀವು ಯಾವಾಗಲೂ ಅದಕ್ಕೆ ಹೇಳ್ತೀವಿ ಡೆಮಾಕ್ರಸಿಗೆ ಫೋರ್ತ್ ಪಿಲ್ಲರ್ ಆಗಿ ಜರ್ನಲಿಸಂ ಮುಳಿದಿಲ್ಲ ಸ್ವಾಮಿ ಯಾರು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾರೆ ಅವರು ಫೋರ್ತ್ ಪಿಲ್ಲರ್ ಆಗಿ ಜಾಗ ತೊಗೊಂಡಿದ್ದಾರೆ ಅನ್ನೋದು ಕೇಳೋಕ್ಕೆ ಇಷ್ಟಪಡ್ತೀನಿ ಕೊಡ್ತೀನಿ ಬನ್ನಿ ಏನಾಗುತ್ತೆ ಕೊರೋನಾ ಕಾಲದಲ್ಲಿ ಅನೇಕ ಜನ ತಂದೆ ತಾಯಿಯಂದರು ಮಕ್ಕಳನ್ನ ಬಿಟ್ಟು ಸತ್ತೋದ್ರು ಸತ್ತೋಗ್ಬಿಟ್ರೆ ಏನಾಗುತ್ತೆ ಮಕ್ಕಳೆಲ್ಲ ಅನಾಥರ ಆಗ್ಬಿಟ್ರು ಇವ್ರನ್ನ ಯಾರು ಕೇರ್ ಮಾಡ್ತಾರೆ ಯಾರೂ ಇಲ್ಲ ಸ್ವಾಮಿ ಟಿ ವಿನವ್ರಿಗೆ ವಿಷಯ ತಲೆಗೆ ಹತ್ತದಿಲ್ಲ ಏನು ಅಂತಂದರೆ ಓನರ್ ಯಾರೋ ದುಡ್ಡು ಕೊಟ್ಬಿಟ್ಟು ದಿನ ಅಲ್ಲ ಇವ್ರಿಗೆ ಬೈ ಅಂತಲೇ ಬೈತಿರ್ತಾರೆ ಆಗೋಯ್ತು ಅವ್ರು ಪಾಕೆಟ್ ತುಂಬಿಸ್ಕೊಂಡು ಮನೆಗೆ ಹೊಟ್ಟೋಗ್ತಾರೆ ಏನಾಗುತ್ತೆ ಇದಲ್ಲ ಸ್ವಾಮಿ ದೇಶ ಕಟ್ಟೋ ವಿಧಾನ ಇದಲ್ಲ ಬನ್ನಿ ಯಾರು ಕೊರೋನಾದಲ್ಲಿ ಸತ್ತೋದ್ರು ಅವ್ರ ಮಕ್ಕಳು ಅನಾಥರಾದರು ಅಂಥವ್ರಿಗೆ ಪ್ರೈಮ್ ಮಿನಿಸ್ಟರ್ ಪಿ ಎಂ ಕೇರ್ಸ್ ರಿಲೀಫ್ ಪಿ ಎಂ ಕೇರ್ಸ್ ಫಂಡಿಂದ 500,000 ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಯಾಕೆ ಇದ್ರ ಬಗ್ಗೆ ಮಾತಾಡೋದಿಲ್ಲ ಯಾವ ಟಿ ವಿನವರು ಯಾವ ಪ್ರೆಸ್ನವ್ರು ಇದು ಮಾತಾಡೋದಿಲ್ಲ ಬನ್ನಿ ಇದಾದ ನಂತರ ಇನ್ನೂ ಒಂದು ಹೇಳ್ತೀನಿ ಬನ್ನಿ ಏನು ಅಂತಂದರೆ ಯಾರು 18 ವರ್ಷ ಆಗಿರುತ್ತೆ ಯಾರು ತಂದೆ ತಾಯಿಗಳು ಕೊರೋನಾದಿಂದ ಸತ್ತೋಗಿರ್ತಾರೆ ಅವರ ಕಂಪ್ಲೀಟ್ ಶಿಕ್ಷಣದ ಖರ್ಚನ್ನ ಪಿ ಎಂ ಕೇರ್ಸ್ ಫಂಡಿಂದ ಕೊಡ್ತಾ ಇದ್ದಾರೆ ಇವ್ರಿಗೂ ಮಾಡಿಲ್ಲ ರೀ ಇದನ್ನ ನಾವು ಯಾಕೆ ಗಮನಕ್ಕೆ ಹೇಳೋದಿಲ್ಲ ನಾವು ಬರೇ ಪ್ರಧಾನಮಂತ್ರಿ ಪಿ ಎಂ ಕೇರ್ಸ್ ಫಂಡಿಂದ ಲೆಕ್ಕ ಕೇಳೋಣ ಬನ್ನಿ ಏನು ಬದನೆಕಾಯಿ ಲೆಕ್ಕ ಕೇಳ್ತೀರಾ ರೀ ಬದನೆಕಾಯಿ ಕೇಳಿ ಎಷ್ಟಾಗಿದೆ ರೇಟು ಅಂತಂದ್ಬಿಟ್ಟು ನಾಚಿಕೆ ಆಗಬೇಕು ನಮಗೆ ಯಾರೋ ಹೂಸ್ಬಿಟ್ರು ಗಮ್ಮನತ್ತೆ ಅಂದ್ಬಿಡ್ತೀರಾ ದುಡ್ಡು ಕೊಟ್ಬಿಟ್ರೆ ಇದೆಲ್ಲ ರೀ ಜರ್ನಲಿಸಮ್ ಇದೆಲ್ಲ ರೀ ದೇಶ ಕಟ್ಟೋ ವಿಧಾನ ಇದೆಲ್ಲ ರೀ ದೇಶಭಕ್ತಿ ಬೆಳೆಸೋದು ಬನ್ನಿ ಇದನ್ನೆಲ್ಲ ಮೀರಿ ಬೆಳಿಬೇಕಾಗಿದೆ ಜರ್ನಲಿಸಮ್ ಒಳ್ಳೇದನ್ನು ಒಳ್ಳೇದು ಅಂತ ಹೇಳೋಕೆ ಶುರು ಮಾಡಿ ಕೆಟ್ಟದನ್ನು ಚುಚ್ಚೋಣ ಬನ್ನಿ ಯಾವ ಪಾರ್ಟಿ ನೋಡ್ಬಿಟ್ಟು ಚುಚ್ಚಬೇಕಾಗತ್ತೆ ಯಾಕೆಂದರೆ ಒಬ್ಬ
ಕಡಿಮೆ ಎಚ್ಚರಿಕೆಯಲ್ಲ ಬುದ್ಧಿ ಕಲಿತಾನೆ. ಒಬ್ಬನಿಗೆ ಸೂಜಿ ತಗೊಂಡು ಚುಚ್ಚಿದ್ರು ಬುದ್ಧಿ ಕಲಿಯಲ್ಲ, ಒಬ್ಬನಿಗೆ ಚಾಟಿ ತಗೊಂಡು ಹೊಡೆದ್ರು ಬುದ್ಧಿ ಕಲಿಯಲ್ಲ. ಈ ಮಾನದಂಡಗಳನ್ನ ಇಟ್ಕೊಂಡು ನಾವು ಜರ್ನಲಿಸಂ ಮಾಡಬೇಕಾಗತ್ತೆ. ಏನು ಅಂತಂದರೆ, ಯಾರೋ ಒಂದು ವಿರೋಧ ಪಕ್ಷದವರು ಚಾನಲ್ ಮಾಡಿಬಿಡ್ತಾರೆ, ಯಾರೋ ನಾಲ್ಕು ಜನ ಮಾತು ಬರೋನ್ನು ಕೂರಿಸ್ಬಿಡ್ತಾರೆ, ಬೈರಿ ಬೈರಿ ಅಂತಂದರೆ ಒಳ್ಳೆ ಕೆಲಸ ಮಾಡಿದವ್ರನ್ನು ಬೈತಿರಲ್ರಿ, ದೇಶ ಹೆಂಗ್ರಿ ಗಟ್ಟಿಯಾಗುತ್ತೆ. ಬನ್ನಿ, ಈ ಥರ ಉದಾಹರಣೆಗಳನ್ನ ಇನ್ನೂ ಕೊಡ್ತೀವಿ ಮುಂದಿನ ಇದರಲ್ಲಿ, ಬನ್ನಿ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.